ಶ್ರೀ ಗಣೇಶಾಯ ನಮಃ. ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ ಒಂದು ಭಾಗ ಒಂದು. ಶ್ರೀ ಸಾಯಿಬಾಬಾನ ಜೀವನ. ನೀವ್ಯಾರು ಎಂದು ಕೇಳಿದರೆ ವಟವೃಕ್ಷ, ಮೂಲವು ಮೂಲಕ್ಕೆ ಮೂಲ, ನನ್ನದು ದತ್ತನಗರ ಎಂದು ಹೇಳಿದರು ಶ್ರೀ ಅಕ್ಕಲ್ಕೋಟೆ ಸ್ವಾಮಿ. ಅವರು ಇನ್ನೊಂದು ಸಾರಿ ಅಖಂಡ ವಿಶ್ವವೇ ನಾನು ಎಂದರು. ಶ್ರೀ ಸಾಯಿಬಾಬಾನ ಇನ್ನೊಂದು ರೂಪವೇ ಶ್ರೀ ಅಕ್ಕಲ್ಕೋಟೆ ಸ್ವಾಮಿ. ಇವರಿಬ್ಬರ ಚರಿತ್ರೆಗಳು ದತ್ತಾವತಾರ ಎನ್ನುವ ಬಂಗಾರ ನಾಣ್ಯದ ಎರಡು ಮುಖ ಎಂದು ಹೇಳಬಹುದು. ಇವರು ಪ್ರಪಂಚದ ಚರಿತ್ರೆಯಲ್ಲಿ ಅವತರಿಸಿದ ಮಹಾತ್ಮರುಗಳಲ್ಲಿ ಅಗ್ರಗಣ್ಯರು. ಈ ವಿಷಯದಲ್ಲಿ ಶ್ರೀ ಮೆಹರ್ಬಾಬಾ ಕೂಡ ಈ ವಿಶ್ವಕ್ಕೆಲ್ಲ ಗುರು ಎಂದೆನಿಸಬಹುದ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಆತ ವಾಸಿಸುತ್ತಿದ್ದರಿಂದ ಯಾವುದೇ ಮೂಲೆಯಲ್ಲಿರುವ ಶಿರಡಿಯಂತಹ ಕುಗ್ರಾಮವು ಕಾಶಿ ತಿರುಪತಿಯ ಹಾಗೆ ಮಹಾಕ್ಷೇತ್ರವಾಯಿತು. ಆದರೆ ಆ ಕ್ಷೇತ್ರಗಳು ಒಂದೇ ಮತಕ್ಕೆ ಸೇರಿದವರಿಗೆ ಮಾತ್ರ ಪವಿತ್ರವಾಗಿದ್ದರೆ ಶಿರಡಿಯನ್ನು ಮಹಾಕ್ಷೇತ್ರ ಎಂದು ಭಾವಿಸುವ ಅನೇಕರು ಎಲ್ಲ ಮತ ಜಾತಿಗಳಲ್ಲಿಯೂ ಇದ್ದಾರೆ. ಅಲ್ಲಿ ಸಿಕ್ಕುವ ಶಾಂತಿಯನ್ನು ಅನುಭವಿಸಬೇಕೇ ಹೊರತು ಮಾತಿನಲ್ಲಿ ಹೇಳುವುದಕ್ಕೆ ಆಗುವುದಿಲ್ಲ. ನಮಗೆ ನಮ್ಮ ಮನೆಯಲ್ಲಿ ಏನು ಮಾಡಿದರೂ ಶಾಂತಿ ಪಡೆಯದ ಮನಸ್ಸು ಶಿರಡಿಯಲ್ಲಿ ಕಾಲಿಟ್ಟ ತಕ್ಷಣವೇ ಪ್ರಾಪಂಚಿಕ ವ್ಯವಹಾರಗಳೆಲ್ಲವನ್ನೂ ಮರೆತು ಮಹಾಶಾಂತಿಯನ್ನು ಹೊಂದುತ್ತದೆ. ಎಲ್ಲಿ ಅಂತಹ ಶಾಂತಿ ಲಭ್ಯವಾಗುವುದು? ಅದೇ ನಾವು ಸೇರಬೇಕಾದ ಪರಮ ಗುರಿ ಎಂದು ಋಷಿ ವಾಕ್ಯ ಹೇಳುತ್ತದೆ. ಶ್ರೀ ಸಾಯಿಬಾಬಾ ಶಿರಡಿಯಲ್ಲೇ ಸುಮಾರು 60 ವರ್ಷಗಳ ಕಾಲ ಇದ್ದರೂ ಅವರ ಕೀರ್ತಿ ಶೋಭಾಯಮಾನವಾಗಿರುವ ಸೂರ್ಯನ ಹಾಗೆ ಎಲ್ಲ ದಿಕ್ಕುಗಳಲ್ಲೂ ಆ ಕಾಲದಲ್ಲೇ ವ್ಯಾಪಿಸಿದ್ದರು. ನಿಜವಾಗಿಯೂ ಆತನ ಹೆಸರೇನೋ, ಊರೇನೋ, ತಂದೆ ತಾಯಿಗಳು ಯಾರೋ, ಕುಲಗೋತ್ರಗಳೇನೋ ಯಾರಿಗೂ ಗೊತ್ತಿಲ್ಲ. ಆತನ ದರ್ಶನಕ್ಕಾಗಿ ನಿತ್ಯವೂ ಬಹುತೇಕ ಜನ ಎಲ್ಲ ಪ್ರಾಂತ್ಯಗಳಿಂದಲೂ ಬರ್ತಿದ್ದರು. ಆದರೆ ಅವರಲ್ಲಿ ಯಾರೊಬ್ಬನೂ ಆತನನ್ನು ಇಂತಹವನು ಎಂದು ಗುರುತಿಸಲಾರದೆ ಹೋದರು. ಅವರ ಜೊತೆ ಸನ್ನಿಹಿತವಾಗಿ ಬಹಳ ಕಾಲದಿಂದ ಇದ್ದವರೂ ಸಹ ಆತನ ಹತ್ತಿರದಿಂದ ಈ ವಿವರಣೆಗಳನ್ನು ತಿಳಿದುಕೊಳ್ಳಲಾರದೆ ಹೋದರು. ದೇವರ ಹಾಗೆ ನಿಜವಾಗಿಯೂ ಆತನು ನಾಮರಹಿತನು. ಹಾಗೆಯೇ ದೈವೀ ಗುಣಗಳೆಲ್ಲವೂ ಬಾಬಾನಲ್ಲಿ ಸಂಪೂರ್ಣವಾಗಿ ಕಂಡುಬರುತ್ತದೆ. ಶಿರಡಿಯಲ್ಲಿ ವಾಸವಾಗಿದ್ದ ಆ ದೇಹವೇ ತಾನು ಎನ್ನುವ ಭ್ರಾಂತಿ ಆತನಿಗೆ ಎಂದೂ ಇರಲಿಲ್ಲ. ಸರ್ವಗತವಾದ ಚೈತನ್ಯವೇ ಆತನ ನಿಜ ತತ್ವ ಎಂದು ಭಕ್ತರೆಲ್ಲರೂ ಅನುಭವಪೂರ್ವಕವಾಗಿ ಗುರುತಿಸುತ್ತಾ ಬಂದರು. ಆ ದೇಹಕ್ಕೆ ಕಾರಣವಾದವರು ಅವರ ತಂದೆ ತಾಯಿಗಳೆಂದು, ಅವರು ಆ ದೇಹಕ್ಕೆ ಇಟ್ಟಿರುವ ಹೆಸರೇ ಆತನ ಹೆಸರೆಂದು ಆ ಜನ ಹೇಗೆ ತಿಳಿದರು? ಇಂದು ದೊಡ್ಡ ಭವನಗಳಿಂದ, ವಿವಿಧ ವ್ಯಾಪಾರ ಉದ್ಯಮಗಳಿಂದ, ವಜ್ರದಂತಹ ದೀಪಗಳಿಂದ ಪ್ರಕಾಶಿಸುತ್ತಿರುವ ಶಿರಡಿಯಲ್ಲಿ ರಾಜಭವನದಂತಹ ಸಮಾಧಿ ಮಂದಿರದ ಸಿಂಹಾಸನದ ಮೇಲೆ ಸಾಮ್ರಾಟನ ಹಾಗೆ ಕುಳಿತಿರುವ ಶ್ರೀ ಸಾಯಿನಾಥ ಮೂರ್ತಿ ಶೋಭಿಸುತ್ತಾ ಇದೆ. ದೇಶದ 4 ಮೂಲೆಗಳಿಂದ ಅವರ ದರ್ಬಾರಿಗೆ ಸೇರಿದ ಭಕ್ತರು ಅನೇಕ ಜನ ತಂದಿರುವ ಲೆಕ್ಕವಿಲ್ಲದಷ್ಟು ಹೂಮಾಲೆಗಳಿಂದಲೂ, ಹೊಸ ಹೊಸ ವಸ್ತ್ರ ಆಭರಣಗಳಿಂದಲೂ, ಪ್ರತಿ ಕ್ಷಣವೂ ಬಗೆ ಬಗೆಯ ಅಲಂಕಾರಗಳಿಂದಲೂ ಆತ ಪ್ರಕಾಶಿಸುತ್ತಾ ಇರುತ್ತಾನೆ. ಇದಕ್ಕೂ ಅಂದಿನ ಶಿರಡಿ ಕ್ಷೇತ್ರಕ್ಕೂ ಅತಿ ಸುಂದರ ಹೋಲಿಕೆಗಳಿವೆ. ಆದರೆ ಸುಮಾರು 135 ವರ್ಷಗಳ ಹಿಂದೆ ಆ ಜಿಲ್ಲೆಯಲ್ಲಿ ಹೆಚ್ಚು ಜನರಿಗೆ ತಿಳಿಯದ ಸಣ್ಣ ಊರುಗಳಲ್ಲಿ ಶಿರಡಿಯು ಒಂದಾಗಿತ್ತು. ಅಲ್ಲಿ 80ಕ್ಕಿಂತ ಹೆಚ್ಚು ಮನೆಗಳಿರಲಿಲ್ಲ. ಸುಮಾರು ಎಲ್ಲವೂ ಮಣ್ಣಿನ ಮನೆಗಳೇ. ಒಂದೆರಡು ಗುಡಿಸಲುಗಳಲ್ಲಿ ನಿತ್ಯ ಬಳಕೆಗೆ ಬೇಕಾದ ಸಾಮಾನುಗಳನ್ನು ಮಾರಾಟ ಮಾಡುತ್ತಿದ್ದರು. ಊರಿನ ಸುತ್ತ ಮುಳ್ಳಿನ ಗಿಡಗಳು, ಕಾಡು ಪೊದೆಗಳು, ಹೊಲಗಳು ಇದ್ದವು. ಅಪರೂಪವಾಗಿ ಊರಿಗೇನಾದರೂ ಕುದುರೆ ಬಂಡಿ ಏನಾದರೂ ಬಂದರೆ ಅದನ್ನು ಆ ಗ್ರಾಮದ ಜನರು, ಮಕ್ಕಳು, ದೊಡ್ಡವರಾದಿಯಾಗಿ ಎಲ್ಲರೂ ಬೆರಗಾಗಿ ನೋಡ್ತಿದ್ದರು. ನಿಜವಾಗಿಯೂ ಸಮೀಪದಲ್ಲೇ ಇರುವ ರಹತಾ ಗ್ರಾಮಕ್ಕೆ ಸೇರಿದ ಹೊಲಗೇರಿಯ ಆ ಶಿರಡಿ ಗ್ರಾಮದಲ್ಲಿ ನಡೆಯುತ್ತಿದ್ದ ದೊಡ್ಡ ಸಮಾವೇಶ ಎಂದರೆ ವಾರಕ್ಕೊಮ್ಮೆ ಸೇರುತ್ತಿದ್ದ ಸಂತೆ ಒಂದೇ. ಒಮ್ಮೊಮ್ಮೆ ಕಾಲುನಡಿಗೆಯಲ್ಲಿ ಊರೂರು ತಿರುಗುವ ಯಾತ್ರಿಕರು, ಸಾಧುಗಳು, ಫಕೀರರು ಆ ಗ್ರಾಮದ ಮಾರುತಿ ದೇವಸ್ಥಾನದಲ್ಲೋ ಇಲ್ಲವೇ ತಾಕಿಯಾದಲ್ಲೋ ತಂಗುತ್ತಿದ್ದರು. ಅಂದಿನ ಶಿರಡಿಯಲ್ಲಿ ಇಂದಿನ ನಮ್ಮ ಜೀವನದ ಹಾಗೆ ಸರಿಯಾದ ರಸ್ತೆ ಆಗಲಿ, ಬೀದಿ ದೀಪಗಳಾಗಲಿ ಇರುತ್ತಿರಲಿಲ್ಲ. ಗ್ರಾಮದಲ್ಲಿ ಬಾಗಿಲು ಇಲ್ಲದ ಮಾರುತಿ, ಶನಿ, ಗಣಪತಿ, ಮಹಾದೇವ ಮುಂತಾದ ದೇವಾಲಯಗಳು ಇದ್ದವು. ಒಂದು ಸಾರಿ ಒಬ್ಬ ಹುಚ್ಚ ಆ ಮಂದಿರದೊಳಗೆ ನುಗ್ಗಿ ಆ ವಿಗ್ರಹಗಳನ್ನು ಒಡೆದು ಹಾಕಿಬಿಟ್ಟಿದ್ದ. ಅವುಗಳಿಗೆ ಯಾವ ರಕ್ಷಣೆಯೂ ಇರಲಿಲ್ಲ. ಊರಿನ ಮಧ್ಯೆ ಒಂದು ವಿಠಲನ ದೇವಸ್ಥಾನ ಮತ್ತು ಊರ ಮುಂದೆ ಗ್ರಾಮ ದೇವವಾದ ಖಂಡೋಬಾ ದೇವಾಲಯ ಈಗಲೂ ಇದೆ. ಶ್ರೀ ಸಾಯಿ ಸುಮಾರು 1854 ಒಂದು ದಿನ ಆ ಗ್ರಾಮಕ್ಕೆ ಉತ್ತರದಲ್ಲಿದ್ದ ಒಂದು ಬೇವಿನ ಮರದ ಕೆಳಗೆ ಕುಳಿತಿದ್ದಾಗ ಊರಿನ ಜನಕ್ಕೆ ಅವರು ಕಂಡರು.
ಅಂದು ಅವನನ್ನು ನೋಡಿದ್ದ ವೃದ್ಧೆ ನಾನಾ ಚೌಕ್ದಾರನ್ನ ತಾಯಿ ಹೀಗೆಂದು ಹೇಳಿದಳು. ಆ ಹುಡುಗ ಮೊದಲು ಬೇವಿನ ಮರದ ಕೆಳಗೆ ಆಸನವನ್ನು ಹಾಕಿಕೊಂಡು ಕುಳಿತಿರುವಂತೆ ಕಂಡನು. ಅವನ ರೂಪ ಮನೋಹರವಾಗಿತ್ತು. ಎಂದೂ ಯಾರ ಮನೆಗೂ ಹೋಗದ ಆ ಮರದ ನೆರಳಿನಲ್ಲಿಯೇ ಇರ್ತಿದ್ದನು. ಬೆಳಿಗ್ಗೆ ಹೊತ್ತು ಯಾರ ಜೊತೆಯೂ ಸೇರುತ್ತಿರಲಿಲ್ಲ. ರಾತ್ರಿ ಸಮಯದಲ್ಲಿಯೂ ಆತನಿಗೆ ಭಯವೆಂದರೇನೇ ತಿಳಿಯದು. ನೋಡುವುದಕ್ಕೆ ಚಿಕ್ಕವನಂತೆ ಕಂಡರೂ ಅವನ ಚರ್ಯೆಗಳು ಅವನೊಬ್ಬ ಮಹಾಜ್ಞಾನಿ ಎಂಬುದನ್ನು ಸೂಚಿಸುತ್ತಿತ್ತು. ಅಷ್ಟು ಸಣ್ಣ ವಯಸ್ಸಿನಲ್ಲಿಯೇ ಮಳೆ ಗಾಳಿ ಬಿಸಿಲಿಗೆ ಅಂಜದೆ ಅಚಲ ತಪಸ್ವಿಯಾಗಿರುವುದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಆತನೊಬ್ಬ ವೈರಾಗ್ಯ ಮೂರ್ತಿ. ಆತನ ಸ್ಥಿತಿ ಯಾರಿಗೂ ತಿಳಿಯದಾಗಿತ್ತು. ಆ ಹುಡುಗ ಅಕಸ್ಮಾತ್ತಾಗಿ ಎಲ್ಲಿಂದ ಬಂದನಪ್ಪ ಎಂದು ಎಲ್ಲರೂ ಅಂದುಕೊಳ್ಳುತ್ತಿದ್ದರು. ಒಂದು ಸಾರಿ ಗ್ರಾಮ ದೈವ ಕಂಡೋಬ ಒಬ್ಬನ ಮೈಮೇಲೆ ಬಂದಾಗ ಊರಿನವರೆಲ್ಲ ಅದನ್ನು ಈ ಬಾಲಕನನ್ನು ಹೆತ್ತ ಪುಣ್ಯಾತ್ಮ ಯಾರು, ಈತ ಎಲ್ಲಿಂದ ಬಂದಿದ್ದಾನೆ ಎಂದು ಕೇಳಿದರು. ಆ ದೈವವು ಅವರನ್ನು ಒಂದು ದೊಡ್ಡ ಹಾರೆಯನ್ನು ತನ್ನಿರಿ ಎಂದು ಹೇಳಿ ಆ ಮರದ ಕೆಳಗೆ ಒಂದು ಒಡೆ ತೋಡಿರಿ ಎಂದು ಹೇಳಿತು. ಹಾಗೆ ಮಾಡಿದಾಗ ಅಲ್ಲೊಂದು ಬಂಡೆ, ಆದರೆ ಕೆಳಗೆ ಕೆಲವು ಇಟ್ಟಿಗೆಗಳು ಕಂಡವು. ಆ ಬಂಡಿಯನ್ನು ಪಕ್ಕಕ್ಕೆ ಸರಿಸಿದಾಗ ಕೆಳಗಡೆ ಭೂಗರ್ಭದೊಳಗೆ ಹೋಗುವ ದಾರಿ ಕಾಣಿಸಿತು. ಅಲ್ಲಿ ತಿಂದು ಎಸೆದಿದ್ದ ಪದಾರ್ಥಗಳು, ಪೂಜಾ ದ್ರವ್ಯಗಳು, ಉರಿಯುತ್ತಿದ್ದ ನಾಲ್ಕು ಹಣತೆಗಳು ಇದ್ದವು. ಆಗ ದೈವವು ಈ ಬಾಲಕ ಇಲ್ಲಿ 12 ವರ್ಷ ತಪಸ್ಸು ಮಾಡಿದ್ದ ಎಂದು ಹೇಳಿತು. ಅಂದಿನಿಂದ ಅಲ್ಲಿಯ ಜನರು ಆ ಬಾಲಕನನ್ನು ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾ ಗೋಳು ಗುಟ್ಟಿಸಿಕೊಂಡರು. ಆ ಹುಡುಗ ಆ ಸ್ಥಳ ತನ್ನ ಗುರುಸ್ಥಾನವೆಂದು ಆ ಬಂಡೆಯನ್ನು ಪುನಃ ಮುಚ್ಚಿಸಬೇಕೆಂದು ಹೇಳಿ ಹಾಗೆಯೇ ಮಾಡಿಸಿದನು. ಇನ್ನೊಂದು ಸಾರಿ ಆ ಬೇವಿನ ಮರದ ಹತ್ತಿರ ಇರುವ ಭವನಕ್ಕೆ ಕಾಮಗಾರಿ ಮಾಡುತ್ತಿದ್ದಾಗ ಅದರ ಕೆಳಗೆ ಆ ಭೂಗ್ರಹವು ಮತ್ತು ಸಮಾಧಿಯು ಕಾಣಿಸಿದವು. ಅವುಗಳನ್ನು ಕುರಿತು ಕೇಳಿದ ಭಕ್ತರಿಗೂ ಸಹ ಬಾಬಾ ಹಿಂದೆ ಹೇಳಿದ ಹಾಗೆಯೇ ತಿಳಿಸಿದರು. ಆಮೇಲೆ ಒಂದು ದಿನ ಮಕ್ಕಳು ಆಟವಾಡುತ್ತಿದ್ದಾಗ ಆ ಬಂಡೆಯನ್ನು ಒತ್ತರಿಸಿ ನೋಡಿದರು. ಅಲ್ಲಿ ಭೂಮಿಯೊಳಗೆ ಹೋಗುವ ಮೆಟಲ್ಗಳು ಬಹಳ ಉದ್ದವಾಗಿದ್ದ ಕತ್ತಲೆ ಗವಿಯಿದ್ದ ಗುಹೆ ಒಂದು ಕಂಡು ಬಂದವಂತೆ. ಈ ವಿವರಗಳನ್ನು ಶ್ರೀ ಸಾಯಿ ಶರಣಾನಂದರು ಹೀಗೆ ತಿಳಿಸಿದ್ದಾರೆ. ಒಂದು ಸಾರಿ ಬಾಬಾ ಮಸೀದಿಯಲ್ಲಿ ದುನಿಯಾ ಹತ್ತಿರ ಇರುವ ಸ್ತಂಭವನ್ನು ನನಗೆ ತೋರಿಸಿ ಅದರ ಕೆಳಗೆ ಒಂದು ಗುಹೆ ಇರುವುದೆಂದು, ಅದರೊಳಗೆ ತಾವು ವಾಸಿಸುತ್ತಿದ್ದಾರೆಂದು, ಯಾರಾದರೂ ಮಹಾತ್ಮರು ಬಂದಾಗ ಹೊರತು ಅವರು ಯಾವಾಗಲೂ ಹೊರಗೆ ಬರುತ್ತಿರಲಿಲ್ಲ ಎಂದು ನನ್ನೊಂದಿಗೆ ಅವರು ತಾವೇ ಹೇಳಿದರು. ಬಾಬಾ ಇನ್ನೊಂದು ಸಾರಿ ಸಗುಣಮೇರು ನಾಯಕನಿಗೆ, ಏನು ಒಂದೆರಡು ದಿನಗಳ ಉಪವಾಸವನ್ನು ಕೂಡ ಸಹಿಸಲಾರಿಯ? ನಾನು 12 ವರ್ಷಗಳ ಕಾಲ ಕೇವಲ ಬೇವಿನ ಸೊಪ್ಪನ್ನು ತಿಂದು ಬದುಕಿದ್ದೇನೆ ಎಂದು ಹೇಳಿದ ಮಾತು ಈ ವೃತ್ತಾಂತವನ್ನು ಸ್ಪಷ್ಟೀಕರಿಸುವುದು. ಫೆಬ್ರವರಿ 14, 1912 ಸಾಯಿ ತಾವು ಮಾಡಿದ ಗುರುಸೇವೆಯ ವಿಷಯವಾಗಿಯೇ ಇರಬೇಕು ಹೀಗೆ ಹೇಳಿದ್ದಾರೆ. ತಾವು ಅನೇಕ ಕಷ್ಟಗಳನ್ನು ಸಹಿಸಿರುವರೆಂದು, ತಿಂಗಳುಗಟ್ಟಲೆ ಆಹಾರವಿಲ್ಲದೆ ಇದ್ದರೆಂದು, ಬೇವು ಮುಂತಾದ ಎಲೆಗಳನ್ನು ಮಾತ್ರವೇ ತಿನ್ನುತ್ತಿದ್ದರೆಂದು ಹೇಳಿದ್ದಾರೆ. ಭಗವಂತನ ಕೃಪೆಯಿಂದ ಅವರ ಶರೀರ ಒಣಗಿ ಅಸ್ಥಿಪಂಜರ ನಿಲ್ಲಲಾರದ ಸ್ಥಿತಿಯಲ್ಲಿದ್ದರೂ ತಮ್ಮ ಪ್ರಾಣ ಹೋಗಲಿಲ್ಲ ಎಂದು ಹೇಳಿದ್ದಾರೆ. ಇದು ಕಾಪರ್ದೆಯ ಡೈರಿಯಿಂದ ತೆಗೆದದ್ದು. ಎರಡನೇ ಭಾಗ. ಈ ಹುಡುಗನಿಗೆ 16 ತುಂಬುವುದರೊಳಗೆ ಘಟ ಹೇಗೆ ಬೆಳೆದಿದೆ? ನಿಜವಾಗಿಯೂ ಅವನ ವಯಸ್ಸೇನಿರಬಹುದು? ಒಂದು ಸಾರಿ ಧೂಳಿಯ ಕೋಟಿನಲ್ಲಿ ಒಬ್ಬ ಕಳ್ಳ ತನ್ನ ಬಳಿ ಇದ್ದ ವಸ್ತುಗಳನ್ನು ತಾನು ಅಪಹರಿಸಲಿಲ್ಲ ಎಂದು, ಅದನ್ನು ತನಗೆ ಸಾಯಿಬಾಬಾ ಕೊಟ್ಟರೆಂದು ಹೇಳುತ್ತಾನೆ. ಆದ್ದರಿಂದ ಅಲ್ಲಿಯ ಕೋರ್ಟಿನವರು ಸಾಯಿಬಾಬಾ ಕೋರ್ಟ್ಗೆ ಹಾಜರಾಗಬೇಕೆಂದು ಸಮನ್ ಜಾರಿ ಮಾಡಿದರು. ಬಾಬಾ ಅನೇಕ ಜನಕ್ಕೆ ಪೂಜ್ಯ ವ್ಯಕ್ತಿಯಾದ್ದರಿಂದ ಭಕ್ತರು ಸಲ್ಲಿಸಿದ ಅರ್ಜಿಯನ್ನು ಅನುಸರಿಸಿ ಬಾಬಾ ಅವರ ಹತ್ತಿರಕ್ಕೆ ಕೋರ್ಟ್ ಪ್ರತಿನಿಧಿ ಹೋಗಿ ವಿಚಾರಣೆ ಮಾಡಿದರು. ಈ ವಿಚಾರಣೆಯ ಮುಖ್ಯಾಂಶಗಳು ಇವು. ನ್ಯಾಯವಾದಿ: ನಿಮ್ಮ ಹೆಸರೇನು? ಬಾಬಾ. ಇವರೆಲ್ಲ ನನ್ನನ್ನು ಸಾಯಿಬಾಬಾ ಅನ್ನುತ್ತಾರೆ. ನ್ಯಾಯವಾದಿ: ನಿಮ್ಮ ತಂದೆಯ ಹೆಸರು? ಬಾಬಾ. ಅದೇ ಸಾಯಿಬಾಬಾ ಎಂದೆ. ನ್ಯಾಯವಾದಿ: ನಿಮ್ಮ ಗುರುವಿನ ಹೆಸರು? ಬಾಬಾ: ವೆಂಕೂಸ. ನ್ಯಾಯವಾದಿ: ನಿಮ್ಮ ಜಾತಿ ಯಾವುದು? ಬಾಬಾ: ಕಬೀರು. ನ್ಯಾಯವಾದಿ: ನಿಮ್ಮ ಕುಲ? ಬಾಬಾ: ದೈವೀ ಕುಲ. ನ್ಯಾಯವಾದಿ: ನಿಮ್ಮ ವಯಸ್ಸು? ಬಾಬಾ: ಲಕ್ಷಾಂತರ ಸಂವತ್ಸರಗಳು. ನ್ಯಾಯವಾದಿ: ಸರಿಯಾಗಿ ಹೇಳಿ. ಬಾಬಾ: ನಾನೆಂದಿಗೂ ಸುಳ್ಳು ಹೇಳುವುದಿಲ್ಲ. ಅಂದರೆ ಸಾಯಿ ನಾಮ ರೂಪ ಕುಲ ಮತ ವಯೋಭೇದಗಳಿಗೆ ಅತೀತನೆಂದು, ಸರ್ವವ್ಯಾಪಿಯಾದ ಆತ್ಮನೇ ಎಂದು ಇದರಿಂದ ಸ್ಪಷ್ಟವಾಗುವುದು. ಅವರ ವಯಸ್ಸು ಅಪಾರ ಎಂದು ತೋರಿಸುವ ಆಧಾರಗಳು ಎಷ್ಟೋ ಇವೆ. ಅಕ್ಕಲಕೋಟೆಯಲ್ಲಿ ದತ್ತಾವತಾರವನಾಗಿ ಪ್ರಸಿದ್ಧಿಯಾಗಿದ್ದ ಶ್ರೀ ಸ್ವಾಮಿ ಸಮರ್ಥರು ನಿರ್ಯಾಣ ಹೊಂದುತ್ತಾ ಇರುವಾಗ ಕಣ್ಣೀರು ಸೂಸುತ್ತಾ ಇರುವ ಭಕ್ತನೊಬ್ಬನಿಗೆ, ಶಿರಡಿಯಲ್ಲಿ ನನ್ನ ಅವತಾರ ಮೂರ್ತಿ ನಿನಗೆ ಲಭ್ಯವಾಗುತ್ತಾರೆ, ಅವರನ್ನು ಸೇರಿಸು, ನಿನಗೇನೂ ಕೊರತೆ ಇರುವುದಿಲ್ಲ ಎಂದು ಹೇಳಿದರು. ಸಾಯಿಬಾಬಾ ಕೂಡ ಅನೇಕ ಜನರಿಗೆ
ಜನ ಭಕ್ತರಿಗೆ ಇದಕ್ಕೆ ಸರಿಸಮವಾದ ಅನುಭವವನ್ನು ದಯಪಾಲಿಸಿರುವುದನ್ನು ನೀವು ಮುಂದೆ ಓದುವಿರಿ. ಅಂದರೆ ಅಕ್ಕಲಕೋಟೆ ಸ್ವಾಮಿಯೇ ಸಾಯಿಬಾಬಾ ಎಂದ ಹಾಗಾಯಿತು. ಇವರಿಬ್ಬರು ಸಮಕಾಲೀನರಾಗಿದ್ದುದು ಒಂದು ಅನಂತ ದೈವಲೀಲೆಯೇ ಸರಿ. ಅಂದರೆ ಆ ಸ್ವಾಮಿಯ ವಯಸ್ಸು ಜನನ ಪೂರ್ವೋತ್ತರಗಳೇ, ಸಾಯಿಯ ವೃತ್ತಾಂತ ಎಂದ ಹಾಗಾಯಿತು. ಆ ಸ್ವಾಮಿಯ ವಯಸ್ಸು 100. ಆತ ದ್ವಿತೀಯ ದತ್ತಾವತಾರವಾದ ಶ್ರೀ ನರಸಿಂಹ ಸರಸ್ವತಿಯೇ, ಅಂದರೆ ಅವರ ಪೂರ್ವಾವತಾರವಾದ ಶ್ರೀಪಾದ ಶ್ರೀ ವಲ್ಲಭರೇ, ಅಂದರೆ ಅವರು ಸ್ವಯಂ ಸನಾತನವಾದ ತತ್ವಸ್ವಾಮಿಯೇ ಅಂದ ಹಾಗಲ್ಲವೇ. ಅವರು ಬಹುತೇಕ ಮಂದಿಗೆ ಇಂತಹ ದಿವ್ಯ ದರ್ಶನಗಳನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪ್ರೊಫೆಸರ್ ಬಾಲಕೃಷ್ಣ ಉಪಾಸನಿ ಶಾಸ್ತ್ರಿ ಒಮ್ಮೆ ಋಷಿಕೇಶ ತಪೋವನಕ್ಕೆ ಹೋಗಿದ್ದಾಗ ಅಲ್ಲಿ ಅಪಾರ ವಯಸ್ಸಾಗಿರುವ ಒಬ್ಬ ಸಾಧುವಿನ ದರ್ಶನ ಪಡೆದರು. ಆ ನಂತರ ಹಲವಾರು ವರ್ಷಗಳ ಬಳಿಕ ಅವರು ಸಾಯಿಯ ದರ್ಶನವನ್ನು ಹೆತ್ತಿದಾಗ ಸಾಯಿಯ ತಪೋವನದ ಸಾಧು ತಾವೇ ಎಂದು ನಿರೂಪಿಸಿದರು. ಹಾಗಾದರೆ ಸಾಯಿಯ ವಯಸ್ಸು ಕೂಡ ಅಪಾರ ಎಂದಲ್ಲವೇ ಅಲ್ಲವೇ? ಹಾಗೆಯೇ ರಾಜ್ಯವನ್ನು ಕಳೆದುಕೊಂಡು ತಿರುಗುತ್ತಿದ್ದ ಹುಮಾಯೂನನಿಗೆ ಸಾಯಿಯ ಆಶೀರ್ವಾದದಿಂದಲೇ ಅಕ್ಬರ್ ಚಕ್ರವರ್ತಿ ಜನಿಸಿದನೆಂದು, ಅದಕ್ಕೆ ಹಿಂದಿನ ಜನ್ಮದಲ್ಲಿ ತಪಸ್ಸು ಮಾಡಿದ ಮುಕುಂದ ಬ್ರಹ್ಮಚಾರಿಯೇ ಹಾಗೆ ಜನಿಸಿದನೆಂದು ಸಾಯಿ ಒಬ್ಬ ಭಕ್ತನೊಡನೆ ಹೇಳಿದರು. ತಾವು ಹಿಂದಿನ ಜನ್ಮದಲ್ಲಿ ಕಬೀರ ಎಂದರು. ರಾಮಾಯಣ ಭಾಗವತ ಕಾಲಗಳಲ್ಲಿಯೂ ತಾವು ಇದ್ದರು ಎಂದು ಹೇಳಿದ್ದಾರೆ. ಅವರು ಜನ್ಮ ಎತ್ತಿದವರು ಎನ್ನುವ ಮಾತು ನಿಜವೇ ಆದ ಪಕ್ಷದಲ್ಲಿ ಆಗಲೇ ಅವರು ಸಂಪೂರ್ಣರಾದ ಜ್ಞಾನಿ ಆಗಿದ್ದರು ಎಂದು ಅವರೇ ಒಂದು ಸಾರಿ ಹೀಗೆ ಸೂಚಿಸಿದ್ದಾರೆ. ನಾನು ಹುಟ್ಟಿದಾಗ ತನಗೆ ಮಗನು ಹುಟ್ಟಿದ್ದಾನೆ ಎಂದು ನಮ್ಮಮ್ಮ ಅತಿ ಹೀಗೆ ಓದದನ್ನು ನಾನು ನೋಡಿ ಆಶ್ಚರ್ಯಪಟ್ಟನು. ಆಕೆ ನನ್ನನ್ನು ಹೆತ್ತದ್ದು ಯಾವಾಗ? ನಿಜವಾಗಿಯೂ ನನಗೆ ಜನ್ಮವೆನ್ನುವುದಾದರೂ ಇದೆಯೇ? ನಾನು ಅದಕ್ಕೆ ಮುಂದೆ ಇರಲಿಲ್ಲವೇ? ಇಷ್ಟು ಮಾತ್ರಕ್ಕೆ ಈಕೆ ಹೀಗೆ ಹಿಗ್ಗುವುದು ಎಂದರೇನು ಎಂದುಕೊಂಡೆ. 3. ಈ ವಿಚಿತ್ರ ಬಾಲಕ ಕೆಲವು ಕಾಲ ಅಕಸ್ಮಾತ್ತಾಗಿ ಎಲ್ಲಿಗೋ ಹೊರಟು ಹೋಗಿ ಸುಮಾರು 1 ವರ್ಷ ಕಾಲ ನಂತರ ಶಿರಡಿಗೆ ಬಂದು ಅಲ್ಲೇ ನಿಂತು ಬಿಟ್ಟನು. ಈ ಮಧ್ಯಕಾಲದಲ್ಲಿ ಆತ ಎಲ್ಲಿಗೆ ಹೋದನು, ಏನು ಮಾಡಿದನು, ಯಾರಿಗೂ ಗೊತ್ತಿಲ್ಲ. ಆ ಕಾಲದಲ್ಲಿ ತಾನು ವಿಸ್ತಾರವಾಗಿ ದೇಶ ಸಂಚಾರ ಮಾಡಿದರೆಂದು ಕೆಲವು ಕಾಲ ಆಲಿ ಎನ್ನುವ ಮುಸ್ಲಿಂ ಮಹಾತ್ಮನ ಹತ್ತಿರ, ಅನಂತರ ರಹತಾದ ಚಾವಡಿಯಲ್ಲಿ ಇದ್ದನೆಂದು ಕುಶಾಲ್ ಬಾವು ಎನ್ನುವ ಭಕ್ತನಿಗೆ ಸಾಯಿಯೇ ಹೇಳಿದ್ದದ್ದು. ಆತ ಅದನ್ನು ಚಂದ್ರಭಾನು ಶೇಟ್ಗೆ ಹೇಳಿದನು. ಆ ಕಾಲದಲ್ಲಿ ದೌಲು ಶೇಟ್ ಎನ್ನುವನನ್ನು ಸಹ ನೋಡಿದರಂತೆ. ಈ ಆಲಿಯವರ ಚಿತ್ರಪಟ 1918 ತರುವಾಯವು ಸಹ ಅಹಮದ್ ನಗರದ ರಹಟೇಕರ್ ವಾಡಾದಲ್ಲಿ ಇರುತ್ತಿತ್ತು. ಅನಂತರ ತಾವು ಅಹಮದ್ ನಗರದಿಂದ ರಹಟಾಗೆ ಬಂದು ಕೆಲವು ಸಮಯಾನಂತರ ಶಿರಡಿ ಸೇರಿದನೆಂದು ಶ್ರೀ ಸಾಯಿ ಕುಶಾಲ್ ಭಾವಕ್ಕೆ ಹೇಳಿದರು. ಇನ್ನೊಂದು ಸಾರಿ ಶ್ರೀಮತಿ ಕಾಶಿಬಾಯಿ ಕಣಿತ್ಕರ್ ಎನ್ನುವ ಭಕ್ತಿಯ ಜೊತೆ ಶ್ರೀ ಸಕಾರಾಂ ಮಹಾರಾಜ ಎನ್ನುವ ದೊಡ್ಡ ಸಾಧುವಿನ ಜೊತೆಗೂಡಿ ತಾವು ಕೆಲವು ಕಾಲ ಇದ್ದರೆಂದು, ಆತ ತನ್ನ ಗುರು ಬಂದ ಎಂದು, ಅಲ್ಲಿ ಆತನೊಡನೆ ಒಂದು ಮಾವಿನ ಸಸಿ ನೆಟ್ಟನೆಂದು ಬಾಬಾ ಹೇಳಿದರು. ಜೋಗ್ ಎನ್ನುವ ಭಕ್ತ ಇವರಿಬ್ಬರನ್ನು ದರ್ಶಿಸುತ್ತಿದ್ದನು. ಒಂದು ಸಾರಿ ಜೋಗ್ ಅಂಗೋನ್ ಕವಾಡದಲ್ಲಿ ಮಾವಿನ ಹಣ್ಣನ್ನು ಕಿತ್ತುಕೊಂಡು ಶಿರಡಿಗೆ ಹೋದನು. ಆದರೆ ಅವು ಇನ್ನೂ ಕಾಯಿಗಳೆಂದು ದಾರಿಯಲ್ಲಿ 2 ಮಾವಿನ ಹಣ್ಣುಗಳನ್ನು ಕೊಂಡುಕೊಂಡು ಅವನ್ನು ಬಾಬಾಗೆ ಸಮರ್ಪಿಸಿದನು. ಬಾಬಾ ಹಣ್ಣುಗಳನ್ನು ಮುಟ್ಟದೆ ಮೊದಲು ತಂದಿದ್ದ ಹಣ್ಣು ಕಾಯಿಗಳೇ ಬೇಕೆಂದು ಕೇಳಿ ತೆಗೆದುಕೊಂಡರು. ಇದನ್ನು ನೋಡಿ ತಕ್ಷಣವೇ ಆನಂದ ಭಾಷ್ಪಗಳಿಂದ ಕಣ್ಣು ತುಂಬಿದವು. ಅವುಗಳನ್ನು ಹಿಂದೂ ಮುಂದೆ ತಿರುಗಿಸಿ ನೋಡಿ, ಇವು ಇನ್ನೂ ಹಣ್ಣಾಗಿಲ್ಲ ಎಂದರು ಬಾಬಾ. ಹೌದೆಂದನು ಜೋಗ್. ಸಾಯಿ ಸ್ವಲ್ಪ ಹೊತ್ತು ತದೇಕವಾಗಿ ಅವನನ್ನೇ ನೋಡುತ್ತಾ ಅದನ್ನು ಹೆಚ್ಚಿಸಿ ಭಕ್ತರಿಗೆಲ್ಲ ಹಂಚಿದರು. ಅವು ತುಂಬಾ ಮಧುರವಾಗಿರುವುದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು.